ಹಳೆ ಡಿಸ್ಪ್ಲೇ ಹಿಂಗೆ ಹೊಡೆದೈತಿ. ಆ್ಯಂಡ್ ಇಲ್ಲೇ ಬಂದೈತಿ ಹೊಸ ಡಿಸ್ಪ್ಲೇ. ಲಫಡ ನಮ್ಮ ಜೀವನದಾಗ ಇದು ಒಂದು ಇಲ್ಲ ಅಂತಂದ್ರೆ ಜೆಟಲಿನ ಜೀವನದಾಗ ಎಷ್ಟು ಪ್ರಾಬ್ಲಮ್ಸ್ ಬರ್ತಿದ್ದಲ್ಲ ಅದಕ್ಕಿಂತ ಜಾಸ್ತಿ ಪ್ರಾಬ್ಲಮ್ಸ್ ಬರತ್ತ. ನನಗೆ ನಂದು ಫೋನಿಂದ ಏನಂತಾರೆ ಹಾಲತ್ ನೋಡ್ರಿ, ಇನ್ನೂ ತನ ಫಾರ್ಮ್ ಹೋಗಿಲ್ಲ. ಅದೇ ಡಿಸ್ಪ್ಲೇ ವರ್ಕ್ ಆಗಂತೈತಿ, ಸ್ಪೀಕರ್ ವರ್ಕ್ ಆಗಂತೈತಿ, ಎವ್ರಿಥಿಂಗ್ ಓಕೆ. ಫೇಸ್ ಐ ಡಿ ಒಂದು ವರ್ಕ್ ಆಗಂತಿಲ್ಲ. ಇದು ಫ್ರಂಟ್ ಕ್ಯಾಮ್, ರಿಯರಿಂದ ಎರಡು ಕ್ಯಾಮ್ ಎಲ್ಲಾನು ಐತಿ. ಬೇಕಾದ್ರೆ ನಿಮ್ಗೆ ಸೌಂಡ್ ಹಚ್ತೀನಿ ಒಂದೇ ಸೆಕೆಂಡ್. ನಂದು ಯಾವ್ದಾರ ಇದ್ರೆ ಬಿಗ್ಗೆಸ್ಟ್ ಡೇ ಆಫ್ ಮೈ ಲೈಫ್. ಸಿ ಎವ್ರಿಥಿಂಗ್ ಎಲ್ಲ ಕರೆಕ್ಟ್ ಐತಿ. ಆ್ಯಂಡ್ ನಾ ರೆಕಾರ್ಡಿಂಗ್ ಮಾಡಿದ್ದು ತೋರಿಸ್ಬಿಡ್ತೀನಂತೆ ಒಂದು ಸೆಕೆಂಡ್. ಓಕೆ, ರೆಕಾರ್ಡಿಂಗ್ ಆನ್ ಮಾಡಿದೆ ನಾನು ಇದ್ರಾಗ ಫೋನ್ದಾಗ. ನೋಡ್ರಿಲ್ಲ ವೈಡ್ ಆ್ಯಂಗಲ್ ಅದು, ಕ್ಲಾರಿಟಿ ನೋಡ್ರಿಲ್ಲ. ಆ್ಯಂಡ್ ವಾಯ್ಸ್ ಕ್ಲಿಯರ್ ಐತಿ. ಓಕೆ, ಮೈಕ್ದು ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲ. ನಾ ಇದ್ರಕಿನ ಎಕ್ಸ್ಟ್ರೀಮ್ ಮಳಿ ಒಳಗೆ ಹೊಡೆದೇನಿ, ಏನೇನೇನೋ ಮಾಡೇನಿ. ಚಕ್ಲೆ ಫಾಲ್ಸಿಗೆ ಹೋದಾಗತ್ತು, ಯಾವ್ದ್ರ ಇದಕ್ಕೆ ಫಾಲ್ಸ್, ಚಿಕ್ಕಳ ಫಾಲ್ಸಿಗೆ ಹೋದಾಗಂತ ನಂದು ಐಫೋನ್ 11 ಅಂತೂ ಫುಲ್ ನೀರಾಗಿಟ್ಟಿದ್ದೆ ನಾನು. ಇವಾಗ ಐಫೋನ್ ಸರ್ವಿಸ್ ಸೆಂಟ್ರಿಗೆ ಹೊಂಟೇನಿ. ಆ್ಯಂಡ್ ನನ್ನ ಫೇಸ್ ಐ ಡಿ ವರ್ಕ್ ಆಗಂತಿಲ್ಲ. ಫೇಸ್ ಐ ಡಿ ಹೋದ್ರೆ ನೋಡಿ ಅ ಪ್ರಾಬ್ಲಮ್ ಹ್ಯಾಸ್ ಬೀನ್ ಡಿಟೆಕ್ಟೆಡ್ ಅಂತ ಬರಂದ್ಬಿಟ್ಟೈತಿ. ನಂದು ಏನು ಸೀದ ವಿಭೂತಿ ಫಾಲ್ಸ್ ಒಳಗೂ ಜಸ್ಟ್ ನಾರ್ಮಲ್ ವಾಟರ್ ಅದೆಲ್ಲ ಆಡಿದೆ. ಇದು ಯಾವಾಗಂದ್ರೆ ಗೋಕರ್ಣಕ್ಕಿನ ಬಿಫೋರ್ ಗೋಕರ್ಣಕ್ಕೆ ಒಂದು ಇದನ್ನು ತೊಗೊಂಡಿದ್ವಿ ಏನಂತಾರೆ ಅದಕ್ಕೆ, ಒಂದು ಸ್ಟಾಪ್ ತೊಗೊಂಡಿದ್ವಿ ನೋಡಿ ಎಳ್ನೀರು ಗಿಳ್ನೀರು ಕುಡಿಯೋಕೆ. ಬಿಫೋರ್ ಒಂದು 10-12 ಕಿಲೋಮೀಟರ್ಸ್ ಬಿಫೋರ್ ಅದೇನು ಬೈಪಾಸ್ ಇದೆ ಅಲ್ಲಿ ಕುಂತಿದ್ವಿ. ಅಲ್ಲಿ ಕುಂತಾಗ ಇದು ನಂದು ಇದು ಏನು ಬ್ಯಾಗ್ ಇತ್ತಲ್ಲ, ಇದು ಬ್ಯಾಗ್ಲಿಂದ ತೆಗೆದೀನಿ ನಾನು. ಎವ್ರಿ ಟೈಮ್ ಆ್ಯಕ್ಚುಲಿ ನಾನು ಮೌಂಟ್ ಮಾಡಿರ್ತಿದ್ದಲ್ಲ, ವೆಂಟಿಲೇಷನ್ ಇರ್ತಿತ್ತು. ಬಟ್ ನನಗೇನು ಅನ್ಸಂತಿತ್ತು ಅಂತಂದರೆ, ಇದು ಬ್ಯಾಗ್ ಒಳಗೆ ಇಟ್ಟಿದ್ದಕ್ಕೆ ಹ್ಯೂಮಿಡಿಟಿ ಲೆವೆಲ್ ಜಾಸ್ತಿ ಆಗೈತಿ. ಆ್ಯಂಡ್ ನನ್ನ ಸ್ವೆಟ್ಟು ಐತಿ, ಸೊ ಅದು ಬಿಸಿಲು ಜಾಸ್ತಿ ಇತ್ತು. ಸೊ ಅದರೊಳಗೆ ಹ್ಯೂಮಿಡಿಟಿ ಜಾಸ್ತಿ ಆಗಿ ಏನು ವೆಂಟಿಲೇಷನ್ ಇಲ್ಲಾರ್ದಕ್ಕೆ ಈ ರೀತಿ ಆಗೈತೆ ಅಂತ ನನ್ನ ಅನಿಸಿಕೆ. ಬಿಕಾಸ್ ನೋಡಿರಿ ನೀವು, ಗೋಕರ್ಣದ ನನ್ನ ಕಡೆ ಯಾವ ಕ್ಲಿಪ್ಸೇ ಇಲ್ಲ, ಫೋನ್ ಒಳಗೆ ನಾನು ತೆಗದೇ ಇಲ್ಲ, ಹಂಗಾಗೈತಿ. ಫೋಟೋಸು ಇಲ್ಲ ನನ್ನ ಕಡೆ, ಎಲ್ಲ ಶಿವನ್ ಫೋನಾಗ ತಗೊಂಡಿದ್ದೀನಿ. ನೋಡೋಣ ಏನಾಗ್ತೈತಿ, ಸರ್ವಿಸ್ ಸೆಂಟ್ರಿಗೆ ಹೋಗ್ತೀನಿ. ಪಟ್ನ ರಿಸಾಲ್ವ್ ಮಾಡಿಕೊಟ್ರೆ ಭಾಳ ಚಲೋ, ಯಾಕಂದ್ರೆ ಮೇನ್ ಡಾಟಾ ನಂದು ಎಲ್ಲ ಕೆಲಸ ಮೇನ್ ಇದ್ರೊಳಗೈತಿ. ಆಗ್ತಿರ್ತಾವೆ ಪ್ರಾಬ್ಲಮ್ಸ್, ಬರ್ತಿರ್ತಾವೆ ಪ್ರಾಬ್ಲಮ್ಸ್, ಅದನ್ನು ಡೀಲ್ ಮಾಡಬೇಕಷ್ಟು ನಾನು ಈಗ. ಎಸ್, ಸ್ಟ್ರಾಂಗ್ಲಿ ಡೀಲ್ ಮಾಡೋಣ ಅಂತೀನಿ. ಎಸ್, ವೆಲ್ಕಮ್ ಮಾಡೋಣ ಅಂತ ನಿನ್ನೆ ಬಂದೆ. ಫುಲ್ಲಿ ಟೈರ್ಡ್ ಆಗಿದ್ದೆ, ಮಕ್ಕೊಂಬಿಟ್ಟೆ. ಇನ್ನು ಬಾಡಿ ಪೇನ್ ಐತಿ, ಬಟ್ ಇನ್ನು ಮೇಲಿಂದ ಪ್ರಾಪರ್ಲಿ ಫುಡ್ ಡಯಟ್ ಇಷ್ಟು ದಿನ ಕಸರ ತಿಂದಿದ್ದಾತ, ಈಗ ಚಲೋ ತಿನ್ಬೇಕು ಅಂತೀನಿ. ಇವತ್ತು ಅಮಾಸೆ ಐತಿ, ಸೊ ಅಮಾಸೆ ಒಳಗೆ ಹೋಳಿಗೆ ಮಾಡ್ರಂತ ನಾ ಏನೋ ಗೊತ್ತಿಲ್ಲ. ಇವಾಗ ಇದನ್ನು ಸರ್ವಿಸ್ ಸೆಂಟ್ರಿಗೆ ಕೊಡ್ತೀನಿ, ಇದು ಫೋನ್ ಏನಾಗ್ತೈತೆ ಅಂತ ನಿಮಗೆ ತೋರಿಸ್ತೀನಿ. ದೆನ್ ವಿ ವಿಲ್ ಪ್ರೊಸೀಡ್. ಹೋಗೋಬರ್ರಿ, ಆಲ್ರೆಡಿ ಈಗ 12:26 ಆಗೈತಿ. ನಂದು ಮೀ ಶೇಕು ಮುಗಿಸಿದೆ, ಲೆಟ್ಸ್ ಗೋ. ಎಸ್, ಕೇಳಂತ ತಗೊಂತೀನಿ. ಇವಾಗ ಹೊಂಟೇನ್ ಸರ್ವಿಸ್ ಸೆಂಟ್ರಿಗೆ. ನಮ್ದು ಎಕ್ಸ್ಪಲ್ಸ್ ಇದು ನಂಗೆ ಯಾಕೆ ಇದು ಭಾಳ ಲೈಟ್ ವೆಯ್ಟ್ ಫೀಲ್ ಆಗಂತೈತಿ. ಆ್ಯಂಡ್ ಪವರ್ದು ಕಡಿಮೆ ಪವರಿಂದು ಫೀಲ್ ಆಗಂತೈತಿ. ಬಟ್ ಭಾಳ ಲೈಟ್ ವೆಯ್ಟ್, ನಂಗೆ ಏನೋ ಹೊಡ ಅಂತೇಲ್ಲ ಅಂತ ಫೀಲ್ ಆಗಂತೈತಿ ನಂಗೆ ಹಂಗೆ ಆ ಪರಿ. ಆ್ಯಂಡ್ ಅದು ಲೈಕ್ ಮೇನ್ ಅದ್ರದ್ದು ಹ್ಯಾಂಡ್ಲಿಂಗ್ ಡಿಫ್ರೆಂಟ್ ಐತಲ್ಲ, ಲೈಕ್ ಮಿಡ್ಲ್ ಐತದೆ. ಅಂದ್ರೆ ಮುಂದಿಂದು ಹೆಡ್ಲೈಟ್ ಇಸ್ ಅಸೆಂಬ್ಲಿ ಸಪ್ರೇಟ್, ಹ್ಯಾಂಡಲ್ ಮೂಮೆಂಟ್ ಇಸ್ ಸಪ್ರೇಟ್. ಸ್ವಲ್ಪ ನಂಗೆ ಅದು ಲೈಟ್ ವೆಯ್ಟ್ ಫೀಲ್ ಆಗಂತೈತಿ ಈವನ್ ವಿತ್ ದಟ್ ಪವರ್. ಇದು ನಂಗೆ ಪೂರ್ತಿ ಲೈಟ್ ವೆಯ್ಟ್, ನಂಗೆ ಇದು ಸ್ವಲ್ಪ ಹಿಂಗೆ ಸ್ಟರ್ಡಿ ಅನ್ಸಂತೈತಿ, ಹಿಂಗೆ ಹಿಂಗೆ ಮೂಮೆಂಟ್ ಮಾಡೋಕೆ ಸ್ವಲ್ಪ ಅಲ್ಲ ಬಿಕಾಸ್ ಆಫ್ ಪವರ್ ಕಡಿಮೆ ಇರೋದಕ್ಕೆ. ಚೈನ್ ಟೈಟ್ ಒಂದು ಮಾಡಿಸಿ ಲೂಪ್ ಮಾಡಿಸಿದ್ರೆ ಮೇ ಬಿ ಅನ್ನಿಸ್ತಂಗಿಲ್ಲ, ಬಟ್ ಇದು ಎಫಿಷಿಯನ್ಸಿ ಭಾಳ ಚಲೋ ಐತಿ ಅದಕ್ಕಿಂತ. ಆ್ಯಂಡ್ ಇದ್ರ ನೋಡಿರಿ, ಪೆಟ್ರೋಲು ಆಲ್ರೆಡಿ ಡಮ್ ಡಮ್ ಅಂದೈತಿ, ಇದಕ್ಕೂ ಪೆಟ್ರೋಲ್ ಹಾಕ್ಸ್ಬೇಕು ನಾನು. ಈಗ ಸರ್ವಿಸ್ ಸೆಂಟ್ರಿಗೆ ಹೋಗ್ಬೇಕು ಪಟ್ನ. ಈಗ ಅವ್ರಿಗೆ ಏನು ಅಂತಾರೋ ಏನು ಅದ ಗೊತ್ತಿಲ್ಲ. ಹೆಂಗಪ್ಪ ಹೆಂಗೆ ಆಕೈತಿ, ಐಫೋನ್ 11 ಎರಡನೇ ಸಲ ತೊಗೊಂಡೇನಿ, 6 months 6 ತಿಂಗಳಾಗಿಲ್ಲ ಲೆಟ್ರಲ್ಲಿ. ನೀರಾಗಿ ಇಟ್ಟಿದ್ರೆ ಏನಾರ ಆಗಬೇಕಿತ್ತಲ್ಲ, ಅದು ಸ್ಪೀಕರ್ ವರ್ಕ್ ಆಗಬಾರ್ದು, ಅದಾಗಬಾರ್ದು, ಇದಾಗಬಾರ್ದು. ಅಯ್ಯೋ ದೇವ, ಏಯ್ ಹಂಗ ಲೆಫ್ಟಿಗೆ ತೊಳಬಾರ್ದು. ಅಕ್ಕಿ ಚೀಲ್ದಾಗ ಹೋಗಿಟ್ಟ ನಿನ್ನೆ ರಾತ್ರಿ ಫುಲ್, ಬಟ್ ಅದು ವರ್ಕೌಟ್ ಆಗಲಿಲ್ಲ. ಅದು ಹೆಂಗೆ ಮಾಯಿಶ್ಚರ್ ಒಳಗೆ ಹೋಗಿತ್ತು, ಹ್ಯೂಮಿಡಿಟಿ ಇತ್ತು ಐ ಅಗ್ರಿ, ಬಟ್ ಆದರೂ ಲೈಕ್ ಹಂಗೆ ಹೆಂಗೆ ಹೋಗೈತಿ. ವಾಟರ್ ರೆಸಿಸ್ಟೆಂಟ್ ಅಂತ ಎಲ್ಲ ಅವ್ರು ಕ್ಲೇಮ್ ಮಾಡ್ತಾರಲ್ಲ, ಆದ್ರೂ ಅದು ಹೆಂಗೆ ಹೋಗೈತಿ ಏನು ಅಂತ ನಂಗೆ ಸ್ವಲ್ಪ ಡೌಟ್ ಅಲ್ಲ, ಲೈಕ್ ಕನ್ಫರ್ಮ್ಡ್ ಅದೇ ನಾ ಸ್ವಲ್ಪ. ಹಾಂ, ಇದು ನೋಡಿರಿ, ಈ ಗಾಡಿ ಒಳಗೆ ನಂಗೆ ಅಷ್ಟು ದಡಕಿ ಫೀಲ್ ಆಗ ಅಂತಿಲ್ಲ. ಓಕೆ, ಈಗ ನೋಡಿರಿ ಈಗ ಹೋಗ್ತೇನಲ್ಲ, ಸಿ ಇಷ್ಟೊಳಗೆ ಇದ್ರೊಳಗೆ ನಂಗೆ ಅಷ್ಟು ದಡಕಿ ಫೀಲ್ ಆಗ ಅಂತಿಲ್ಲ. ನಂಗೆ ನಿನ್ನೆ ಗೇಟೆ ಮಾಡಿ ಅಡ್ವೆಂಚರ್ 390 ಒಳಗೆ ನಂಗೆ ಆರಾಮ್ಸ್ ದಡಕಿ ಫೀಲ್ ಆಗಂತೈತಿ. ಇದ್ರೊಳಗೆ ನೋಡ್ರಿ ನಾ ಇಷ್ಟು ಆರಾಮ್ಸ್ ಅದೇನಿ, ಹೋಗ್ಲಿ. ಹಾಂ ನೋಡ್ರಿ, ಇಷ್ಟೆಲ್ಲ ಹೆಂಗೆ ಬೇಕಾದಂಗೆ ಹೊಡ ಅಂತೀನಿ, ಏನೂ ಫೀಲ್ ಆಗ ಅಂತಿಲ್ಲ ನಂಗೆ. ಅದರೊಳಗೆ ಮೇ ಬಿ ಆಫ್ ರೋಡಿಂಗ್ ಸೆಟ್ಟಿಂಗ್ ಇರಬೇಕು, ಬಟ್ ಆದರೂ ಸ್ವಲ್ಪ ಸಮ್ ಮಿನಿಮಮ್ ಆಫ್ ಇದನ್ನು ಇರಬೇಕಿತ್ತಂತ. ಹುಬ್ಬಳ್ಳಿನ ಡಸ್ಟ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂತ ಹೇಳೋದು, ಹುಬ್ಬಳ್ಳಿನ ಡಸ್ಟ್ ಕ್ಯಾಪಿಟಲ್ ಆಫ್ ಇಂಡಿಯಾ ಅಂದರೂ ಏನು ತಪ್ಪಲ್ಲ. ಇಷ್ಟು ಧೂಳ ಎಲ್ಲಿಂದ ಬರ್ತೈತೆ ಅನ್ನೋದು ಗೊತ್ತಾಗ.
ಇಲ್ಲೇ ನೋಡ್ರಪ್ಪ ಆಥರೈಸ್ಡ್ ಆ್ಯಪ್ ಸರ್ವಿಸ್ ಸೆಂಟರ್. ನಮ್ಮ ಫೋನ್ ಕ್ಯಾಮ್ರ ಎರಡು ಫಾಗ್ ಆಗೈತಿ, ತ್ರೀ ಮೂರು ಕ್ಯಾಮ್ರ ಫಾಗ್ ಆಗೈತಿ, ಸ್ಪೀಕರ್ ವರ್ಕಿಂಗ್ ಎಲ್ಲ ವರ್ಕಿಂಗ್, ಕಾಲ್ ಮಾಡಿದರೆ ಬೀಪ್ ಸೌಂಡ್ ಬರ್ತಾಯಿದೆ. ಶಿಫ್ಟ್ ಲೆನ್ಸ್, ಲೆನ್ಸ್ ಶಿಫ್ಟ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ನಾನು ವಾಯ್ಸ್ ಇದನ್ನು ವಿಡಿಯೋ ಮಾಡ್ತೀನಲ್ಲ, ಅಲ್ಲಿ ವಾಯ್ಸ್ ಬೀಪ್ ಬರ್ತಾಯಿದೆ, ಇಲ್ಲಿ ಕ್ಯಾಮ್ರಾ ಇಲ್ಲಿ ರೆಕಾರ್ಡಿಂಗ್ ಮಾಡಿ ಇಲ್ಲಿ ಕ್ಲಿಯರ್ ಬರ್ತಾಯಿದೆ. ಯಾವುದಾದ್ರೂ ಇನ್ ಆ್ಯಪ್ ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ರೆ ಬೀಪ್ ಸೌಂಡ್ ಬರುತ್ತೆ, ಮೇನ್ ಕ್ಯಾಮ್ರಾಲ್ಲಿ ಮಾಡಿದ್ರೆ ಏನು ಬರೋದಿಲ್ಲ, ಕ್ಲಿಯರ್ ಬರುತ್ತೆ ವಾಯ್ಸ್. ಬಿಲ್ ಬೇಕಾ? 6 ಮಂತ್ಸು ಆಗಿಲ್ಲ ಮೇಡಮ್ ತೊಗೊಂಡು. 7676 ಬ್ಲೂಟೂತ್ ಡಿಸ್ಕನೆಕ್ಟ್ ಮಾಡಿ. ಏನು ಇಶ್ಯೂಸ್ ಬಂದಿಲ್ಲ ಅಂತ, ಬಿಕಾಸ್ ಆಫೀಸ್ ಎಲ್ಲ ವರ್ಕಿಂಗ್ ಐತಿ. ಮೈಕ್ ಇಶ್ಯೂ ಮತ್ತು ಕ್ಯಾಮ್ರಾ ಫಾಗಿಂಗ್ ಅಂತೇಳಿ ಒಂದು ಎರಡು ಪ್ರಾಬ್ಲಮ್ಸ್ನ ತೊಗೊಂಡು ರಿಪೋರ್ಟ್ ಮಾಡಿ ಇದು ಮಾಡ್ಯಾರ. ಅವ್ರು ಏನೇನು ಅಂತಾರೆ ಹೊರಗೆ ಕೇಳಿ, ಇವಂತೂ ಓಪನ್ ಮಾಡೋಕೆ ಬರೋಂಗಿಲ್ಲ, ಅವರು ಬೆಂಗಳೂರಿಗೆ ಕಳಿಸ್ಬೇಕಂತ. ಹೊಸೂರಿಗೆ ಹೋಗಿ ಬರಂಗಿಲ್ಲ, ಹೊಸೂರು ಹೊಸೂರಿಗೆ ಹೋಗ್ಬೋದೆ? ಹೊಸೂರು ಓಕೆ. ಹೆಂಗ್ ಹೆಂಗ್ ಹಿಂಗ್ ಮ್ಯಾಗ ಹೋಗ್ಬೇಕಾ? ನಾ ಹೊಳಂಗಿಲ್ಲ ಐ ತಿಂಕ್. ಸೀದಾ ಹೊಡೆದಿಲ್ಲಿ ಸೀದಾ ಖಾಲಿ ದಾರಿ ಹೌದಾ? ಟ್ಯಾಂಕ್ ಅಲ್ಲ ರೋಡ್ ಐತಲ್ಲ ಅಂತಾರಲ್ಲ. ನಮ್ಮ ಮುಂದೆ ರೋಡ್ ಇಲ್ಲ, ಬೈಕ್ ಇದು ಬೈಕ್ ಅಷ್ಟೇ ಹೋಗ್ತೈತಿ, ಬೈಕ್ ಅಷ್ಟೇ ಹೋಗ್ತೈತಿ. ಇಲ್ಲ ಹಾಸ್ಪಿಟಲ್ ತಾನೇ ಹೋಗ್ತೈತಿ. ಅಪ್ಪ ಎಷ್ಟು ಟ್ರಾಫಿಕ್ ಮಾಡ್ತಾರಪ್ಪ. ಊಟ ಗಿಟ ಮುಗೀತೆ ನಮ್ಮ ಅಜ್ಜಿ ಮನೆಯಿಂದ, ಮಸ್ತ್ ಹೊಳಿಗೆ ಇಳಿಗೆ ಮಾಡಿದರೆ 25% ಹೊಳಗೆ ತಿಂದೆ ನಾನು. ಆ್ಯಂಡ್ ದೆನ್ ಎಸ್ ಒನ್ ಸೆಕೆಂಡ್ ಬಂದೆ ಎಸ್ ನಂದು ಈಗ ಫೋನ್ ಸರ್ವಿಸಿಗೆ ಕೊಟ್ಟು ಬಂದೀನಿ. ಆ್ಯಂಡ್ ಈ ಫೋನ್ ಐತಲ್ಲ, ದಿಸ್ ಈಸ್ ಮೈ ಐಫೋನ್ 6s. ನನ್ನ ಫಸ್ಟ್ ಐಫೋನ್ ಇದು ನನ್ನ ಲೈಫ್ ಟೈಮಿಂದ. ಇದು ಹಾಲತ್ ಹಿಂಗಾಗೈತಿ. ಸೊ ಇದ್ರದ್ದು ಬ್ಯಾಟ್ರಿ ಹೋಗೈತಿ ಆಲ್ಮೋಸ್ಟ್ 7 ಇಯರ್ಸ್ ಏನೋ ಆಗೈತಿ. ಸೊ ಇದ್ರದ್ದು ಬ್ಯಾಟ್ರಿ ಅಂತೂ ನಾ ರಿಪ್ಲೇಸ್ ಮಾಡೇನಿ ಈಗ. ಸೊ ಈಗ ಇದ್ರದ್ದು ಏನು ಇಶ್ಯೂ ಐತೆ ಅಂತಂದ್ರೆ, ಇದ್ರದ್ದು ಏನು ಪ್ರಾಬ್ಲಮ್ ಆಗೈತಂದ್ರೆ ಸಿಂಪಲ್, ಇದ್ರದ್ದು ಸ್ಕ್ರೀನ್ ನೋಡೈತಿ ಎಲ್ಲ ವರ್ಕಿಂಗ್ ಐತಿ, ಈಗೂ ನಾ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ರೆ ಆನ್ ಆಕೈತಿ. ಬಟ್ ಪ್ರಾಬ್ಲಮ್ ಏನಾಗೈತಿ, ಚಾರ್ಜಿಂಗ್ ಪೋರ್ಟ್ ನೋಡ್ರಲ್ಲಿ ಹೆಂಗೈತಿ ಫುಲ್ ಹೋಗೈತಿ. ಸೊ ಅದಕ್ಕೆ ಈಗ ಚಾರ್ಜಿಂಗ್ ಪೋರ್ಟ್ ತರಿಸೇನಿ. ಸೊ ರಿಪ್ಲೇಸ್ ಮಾಡೋಣ ಅಂತ. ಇದು ನನ್ನ ಚಾರ್ಜಿಂಗ್ ಪೋರ್ಟ್ ಎಷ್ಟು ಬಿದ್ದೈತೆ ಅಂದ್ರೆ ಒಂದು 700 rupees ಏನು ಬಿದ್ದೈತಿ. ಚಾರ್ಜಿಂಗ್ ಪೋರ್ಟ್ ಆ್ಯಂಡ್ ಹೆಡ್ಫೋನ್ ಜಾಕ್ ಅಸೆಂಬ್ಲಿ ಎವ್ರಿಥಿಂಗ್ ಬಂದ್ಬಿಡ್ತೈತಿ ಇದ್ರಾಗ. ಇಲ್ಲೊಂದು ಐತಿ. ಸೊ ಇದ್ರಾಗ ಹಾಂ, ಸೊ ಇದನ್ನು ಓಪನ್ ಮಾಡೋಕ್ಕಿಂತ ಬಿಫೋರ್ ಇದೊಂದು ಯೂಟ್ಯೂಬ್ ವಿಡಿಯೋ ಓಪನ್ ಮಾಡೋಣಂತೆ. ಅದನ್ನು ನೋಡ್ಕೊಂತ ನಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಐಫೋನ್ ಚಾರ್ಜಿಂಗ್ ಪೋರ್ಟ್ ರಿಪ್ಲೇಸ್ಮೆಂಟ್ ವಿಡಿಯೋ. ಡಿಸ್ಪ್ಲೇನೂ ಆರ್ಡರ್ ಮಾಡೀನಿ, ಡಿಸ್ಪ್ಲೇನೂ ಬರ್ತೈತಿ. ಸೊ ಡಿಸ್ಪ್ಲೇ ಅಸೆಂಬ್ಲಿನ ಐತಲ್ಲ, ಇದನ್ನು ರಿಮೂವ್ ಮಾಡಬೇಕು. ಎಷ್ಟು ಶಾರ್ಪ್ ಐತೆ ನೋಡ್ರಿ ಇದು. ಓ ಮೈ ಗಾಡ್, ಚಾರ್ಜಿಂಗ್ ಪೋರ್ಟ್ ಅಸೆಂಬ್ಲಿ ಆ್ಯಂಡ್ ಹೆಡ್ಫೋನ್ ಜಾಕ್ ಅಸೆಂಬ್ಲಿ ರಿಮೂವ್ಡ್. ಇದು ನೋಡ್ರಿ. ಓಕೆ, ನ್ಯೂ ಚಾರ್ಜಿಂಗ್ ಪೋರ್ಟ್ ಅನ್ಬಾಕ್ಸಿಂಗ್ ಗೈಸ್. ಓ ಶಿಟ್, ಇದ್ರ ಆಲ್ರೆಡಿ ಸ್ಕ್ರೂ ಡ್ರೈವರ್ ಕೊಟ್ರ. ನಾನು ಸುಳ್ಳು ಇದು ಮಾಡಿದೆ ನೋಡ್ರಿ. ಒಂದ್ಸದ ಇದನ್ನು ಕ್ಲೀನ್ ಮಾಡ್ಬಿಡೋಣ, ಬೆಸ್ಟ್ ಅಂದ್ರೆ ಬೆಸ್ಟ್ ಅದು. ಕ್ಲೀನ್ ಮಾಡೋಕೆ ಇದಲ್ಲ. ಓಕೆ, ಐಸರ್ ಪ್ರಾಬ್ಲಮ್ ಆಲ್ಕೋಹಾಲ್ ಬೇಕು, ನಾನು ಆರ್ಡರ್ ಮಾಡಿದ್ದೆ ಐತಿ, ಕೆಳ ಬಂದೈತಿ, ಹೋಗಿ ತೊಗೊಂಬರ್ತೀನಂತ. ಎಸ್, ಐಸರ್ ಪ್ರಾಬ್ಲಮ್ ಆಲ್ಕೋಹಾಲು ಬಂದೈತಿ ಇಲ್ಲಿ. ಆ್ಯಂಡ್ ಇದು ಒಂದು ನಾರ್ಮಲ್ ಯಾವ್ದಾರ ಹಳೇದ್ರೆ ಟೂತ್ ಬ್ರಷ್ ತೊಗೊಂಬರ್ರಿ. ಸ್ವಲ್ಪ ಕೇರ್ಫುಲ್ ಆಗಿರ್ರಿ ಇದನ್ನ ಯೂಸ್ ಮಾಡ್ಬೇಕಾದ್ರೆ.
ಮೈ ಗಾಡ್ ಚಾರ್ಜಿಂಗ್ ಸ್ಟಾರ್ಟೆಡ್ ಟಚ್ ವರ್ಕ್ ಆಗಂತಿಲ್ಲ ಇದೆ. ಸೊ ಇದು ಇದು ಟಚ್ದು ಲೈಕ್ ಡಿಸ್ಪ್ಲೇನ ಚೇಂಜ್ ಮಾಡೋಣ ಅಂತಾನೆ. ಯಸ್ ಇಟ್ ಈಸ್ ಚಾರ್ಜಿಂಗ್, ನಿಮಗೆ ಕಾಣ್ತೈತಿಲ್ಲ ಗೊತ್ತಿಲ್ಲ, ಬಟ್ ಇಟ್ ಈಸ್ ಚಾರ್ಜಿಂಗ್ ಹಿಯರ್ ಇಲ್ಲೇ. ಇಲ್ಲ ಟಚ್ ಆಗಂಗಿಲ್ಲ, ಟಚ್ ವರ್ಕ್ ಆಗಂತಿಲ್ಲ. ಒಂದ್ಸಲ ಐಸೋಪ್ರೋಪಲ್ ಆಲ್ಕೋಹಾಲ್ ಹಾಕಿ ಎಲ್ಲನೂ ವಾಶ್ ಮಾಡ್ತೀನಿ. ಆ್ಯಂಡ್ ಒನ್ಸ್ ಇದು ಡಿಸ್ಪ್ಲೇ ಬಂದ ಕೂಡ ಡಿಸ್ಪ್ಲೇ ಯಾವಾಗ ಬರ್ಬೋದು ಒಂದ್ಸಲ ಚೆಕ್ ಮಾಡ್ಬಿಡೋಣ ಅಂತ. ಡಿಸ್ಪ್ಲೇ 25th February ಶಿಪ್ಡ್ ಮಂಡೇ, 28th February ಔಟ್ ಫಾರ್ ಡೆಲಿವರಿ ಎಲ್ಲಿ ಕೊಟ್ಟಿಲ್ಲ, ಎಸ್ಟಿಮೇಟೆಡ್ ಡೆಲಿವರಿ ಕೊಟ್ಟಿಲ್ಲ ಇವರು. ಹೈದರಾಬಾದ್ ಓ ಬೆಂಗಳೂರಿಗೆ ಆರಾಮಾಗೈತಿ, ಹಂಗಂದ್ರೆ ಮೇ ಬಿ ನಾಳೆ ಬರ್ಬೋದು ಇಲ್ಲ ನಾಡಿದ್ದು ಬರ್ಬೋದು. ಬಿಕಾಸ್ ಈ ಬೆಂಗಳೂರಿಂದ ಮತ್ತೆ ಗೋವಾ ಹಾಕೈತೆ, ಗೋವಾಲಿಂದ ಇಲ್ಲಿ ಬರ್ತೈತಿ. ಐ ಡೋಂಟ್ ನೋ ದ ಲಾಜಿಕ್. ಆ್ಯಂಡ್ ದಿಸ್ ಈಸ್ ಅವರ್ ಓಲ್ಡ್ ಚಾರ್ಜಿಂಗ್ ಅಸೆಂಬ್ಲಿ ಆ್ಯಂಡ್ ಹೆಡ್ಫೋನ್ ಜಾಕ್ ಇಂದ ಅಸೆಂಬ್ಲಿ. ಹೆಡ್ಫೋನ್ ಜಾಕ್ ವರ್ಕ್ ಆಕೈತಿ ಅದನ್ನು ನೋಡ್ಬೇಕು, ಮೈಕ್ರೋಫೋನ್ ವರ್ಕ್ ಆಕೈತಿ ನೋಡ್ಬೇಕು. ಅದಕ್ಕೆ ಫೋರ್ ಅದಕ್ಕೆ ಟಚ್ ಸ್ಕ್ರೀನ್ ಬೇಕು. ಕಾಲ್ ಇಲ್ಲ, ಹರ್ಷ ಕಾಂಪ್ಲೆಕ್ಸ್ದಾಗೆ ಗೋವಿಂದ ಅಣ್ಣ ಫೋನ್ ಹಚ್ಕೊಳ್ಬೇಕಂದ್ರೆ ಫೋನ್ ಇಲ್ಲ. ಅನ್ಸತ್ತ ಇದನ್ನು ಚಾರ್ಜಿಂಗ್ ಆಗಲಿ. ಆ್ಯಂಡ್ ಇಫ್ ಪಾಸಿಬಲ್ ಆದ್ರೆ ನಾನು ಇದು ಹೋಲ್ ಅಸೆಂಬ್ಲಿ ಚೇಂಜ್ ಮಾಡ್ತೀನಿ, ಬಿಕಾಸ್ ಇದ್ರದ್ದು ಶೆಲ್ ಏನೈತಲ್ಲ ಎಲ್ಲನೂ ಒಂದ್ಸತ ಚೇಂಜ್ ಮಾಡ್ತೀನಿ ಇಫ್ ಆತಂದ್ರೆ, ಇಲ್ಲ ಅಂತಂದ್ರೆ ಗುಟ್ಟು. ಬಿಕಾಸ್ ಇದು ಲಾಕ್ ಬಟನ್ ಎಲ್ಲ ಜಾಮ್ ಆಗ್ಬಿಟ್ಟಾವ, ಇದು ವಾಲ್ಯೂಮ್ ಬಟನ್ನು ಜಾಮ್ ಆಗೈತಿ. ನೈಸ್, ಅಷ್ಟು ಖುಷಿ ಆಕೈತಲ್ಲ ಈ ರೀತಿ ಅಂತ ಮಾಡೋಕೆ, ಮಜಾ ಬರ್ತೈತಿ, ನನಗಂತೂ ಮಜಾ ಬರ್ತೈತಿ. ಎಸ್ ಸೊ ಫಾರ್ ಸೊ ಗುಡ್, ಚಾರ್ಜಿಂಗ್ ಇಡ್ತೀನಿ, ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಆಗಲಿ, ದೆನ್ ನೋಡೋಣ ಅಂತ. ಇಫ್ ಪಾಸಿಬಲ್ ಆದರೆ ಓ ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ವರ್ಕ್ ಆಗಂತೈತಿ. ಟಚ್ ಆಗ ಅಂತಿಲ್ಲ ಇದು, ಟಚ್ ಆದಿದ್ರೆ ಅನ್ಲಾಕ್ ಮಾಡಿಬಿಡ್ತಿದ್ದೆ. 15 minutes ಪಾಸ್ವರ್ಡ್ ಲಾಕ್ ಐತಿ, ರಿಸೆಟ್ ಮಾಡ್ಬೇಕು ಇದನ್ನು. ಸುಮ್ಮಾ ಇದು ಎದಕ್ಕೆ ರಿಪೇರಿ ಮಾಡೋಣ ಅಂತಂದರೆ, ರಿಪೇರಿ ಅಂದ್ರೇ ಬ್ಯಾಟ್ರಿ ಹೋಗಿತ್ತು, ಬ್ಯಾಟ್ರಿ ರಿಪ್ಲೇಸ್ ಮಾಡಿದೆ. ಆ್ಯಂಡ್ ಭಾಳ ದಿನ ಇಟ್ಟು ಕೂಡಲೇ ಇದು ಒಬ್ವಿಯಸ್ಲಿ ಇದು ಡಿಸ್ಪ್ಲೇ ಹೋಗಿತ್ತು, ಡಿಸ್ಪ್ಲೇನ ರಿಪ್ಲೇಸ್ ಮಾಡೋಣ ಅಂತ ನಾನು. ಆ್ಯಕ್ಚುಲಿ ಡಿಸ್ಪ್ಲೇ ಚಲೋ ಐತಿ, ಮ್ಯಾಗಿನ ಗ್ಲಾಸ್ ಅಷ್ಟೇ ಒಳದೈತಿ. ಆ್ಯಂಡ್ ಇದು ಓವರ್ ದ ಟೈಮ್ ಇಟ್ಟು ಇಟ್ಟು ಟಚ್ ಹೋಗೈತಿ. ಇದು ನನ್ನ ಫಸ್ಟ್ ಐಫೋನ್, ಆ್ಯಂಡ್ ಅದ್ರಿಗಿಂತ ಜಾಸ್ತಿ ನಮ್ಮ ಪಪ್ಪ ಕೊಡಿಸಿದ್ದೆ ನನಗೆ, 50-250 ಎಷ್ಟೋ ತೌಸಂಡ್ ಕೊಡ್ಸಿದ್ರೆ. ಸೊ ಅದಕ್ಕೆ ಲೈಕ್ ನನಗಿದು ಹಂಗೆ ಕಳಿಸೋದಿಲ್ಲ, ಅದಕ್ಕೆ ಅಟ್ಲೀಸ್ಟ್ ಇರಲಿ ಅಂತೇಳಿ. ಆ್ಯಂಡ್ ನನಗಿದು ಮೆಟಾಲಿಕ್ ಫೋನ್ಸ್ ಎಲ್ಲ ಭಾಳ ಲೈಕ್ ಆಗ್ತೈತಿ. ವಿಲ್ ಡೂ ದಿಸ್, ಸ್ವಲ್ಪ ಕ್ಲೀನ್ ಅಪ್ ಮಾಡ್ತೀನಿ. ವರ್ಕೌಟ್ ಮಾಡೋಕ್ಕೆ ಟೈಮ್ ಆಗ್ತೀನಿ ಅಂದೆ. ಐ ತಿಂಕ್ ಎಷ್ಟು ಟೈಮ್ ಇವಾಗ, ಟೈಮ್ 4:45 ಆಗೈತಿ. ಐ ತಿಂಕ್ 5:30 ನಾನು ಸ್ಟಾರ್ಟ್ ಮಾಡ್ತೀನಿ ವರ್ಕೌಟ್. ನಾನು ಇದಿಷ್ಟು ಕ್ಲೀನ್ ಮಾಡ್ತೀನಿ, ನಾನು ಎಡಿಟಿಂಗು ಮಾಡಬೇಕಿನ್ನು. ಲೆಟ್ಸ್ ಗೋ ದೆನ್. ಎಸ್ ಓಕೆ, ಇವತ್ತು ಇದೇನಂತ ಡಿಸ್ಪ್ಲೇ ಚೇಂಜ್ ಮಾಡೋದು ಟೈಮ್ ಬಂದೈತಿ, ಹಿಂಗೆ ಹೊಡೆದೈತಿ. ಆ್ಯಂಡ್ ಇಲ್ಲೇ ಬಂದೈತಿ ಹೊಸ ಡಿಸ್ಪ್ಲೇ, ಅಮೆಝಾನಿಂದ ಬಂದೈತಿ, 2,000 rupees ಇದೆ. ಸೊ ಇಲ್ಲೈತಿ ಹೊಸ ಡಿಸ್ಪ್ಲೇ, ನಾನು ರಿಮೂವ್ ಮಾಡ್ಕೊಂಡೀನಿ. ಜಸ್ಟ್ ಇದೊಂದು ಮೆಟಲ್ ಪ್ಲೇಟ್ ಒಂದು ಐತಿ, ಮೆಟಲ್ ಪ್ಲೇಟ್ ಆದ್ರೆ ನಾನು ರಿಮೂವ್ ಮಾಡ್ತೀನಿ, ಇಲ್ಲಾಂದ್ರೆ ಹಂಗೆ ಹಾಕ್ತೀನಿ. ಇಷ್ಟಂತೂ ಐತಿ ಈಗ. ಸೊ ಇವಾಗ ಇನ್ಸ್ಟಾಲೇಷನ್ ರೆಡಿ ಮಾಡಬೇಕು, ಇನ್ಸ್ಟಾಲೇಷನಿಗೆ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲದಾವ, ಸೊ ಇಲ್ಲೈತಿ ನೋಡ್ರಿಲ್ಲ ಇದೆ. ಇದ್ರ ಮ್ಯಾಗೆ ಈಗ ನಾವು ಇದನ್ನು ಹಾಕಬೇಕು ಫಸ್ಟ್. ಅದಕ್ಕಿಂತ ಬಿಫೋರ್ ನಾವು ಏನು ಮಾಡೋಣ ಅಂತಂದರೆ, ದಿಸ್ ಈಸ್ ಇಯರ್ ಪೀಸ್, ಆಮೇಲೆ ಇದು ಫ್ರಂಟ್ ಕ್ಯಾಮ್ರಾ ಮಾಡ್ಯೂಲ್ ಇದೆ. ಸೊ ಇದಿಷ್ಟು ಏನು ಮಾಡೋಣ, ಹೊಸ ಡಿಸ್ಪ್ಲೇಗೆ ಹಾಕ್ಕೊಂಡು ಫಸ್ಟ್. ಸ್ಕ್ರೀನ್ ಅಂತ ಆನ್ ಆಗೈತಿ. ಯಾ ಐ ಥಿಂಕ್ ಯು ಕ್ಯಾನ್ ಸಿ ಹಿಯರ್, ಸ್ವಲ್ಪ ಸ್ಕ್ರೀನ್ ಆನ್ ಆಗೈತಿ, ಚಾರ್ಜ್ ಆಗಂತೈತಿ, ಆನ್ ಆಕೈತಿ. ಟಚ್ ಆಕೈತಿ ಇಲ್ಲ ಗೊತ್ತಿಲ್ಲ. ಆ್ಯಂಡ್ ಲಾಕ್ ಬಟನ್ಸ್ ಯಾವ ವರ್ಕ್ ಆಗಂತಿಲ್ಲ ಪ್ರಾಪರ್ಲಿ. ಬ್ಯಾಟ್ರಿ ಚಾರ್ಜ್ ಆಗಿಂದ ನಿಮ್ಗೆ ತೋರಿಸ್ತೀನಂತ, ಫುಲ್ಲಿ ಎಲ್ಲ ಸೆಟಪ್ ಆಗೈತಿ, ಏನು ಉಳಿಸಿಲ್ಲ ನಾನು. ಕನ್ಫರ್ಮ್ ಆಗಿ ಪ್ರಾಪರ್ಲಿ ವರ್ಕ್ ಆಗಂತ ಅಂದ್ಕೊಳ್ಳಿ, ಮೆಟಲ್ ಬ್ರಾಕೆಟ್ಟಿ ಹಾಕಿ ಸ್ಕ್ರೂ ಹಾಕಿಬಿಟ್ರೆ ಮುಗಿಯಿತು, ಏನು ಇಶ್ಯೂ ಇಲ್ಲ. ಎಸ್ ಫೈನಲಿ ಟರ್ನ್ ಆನ್ ಆಯ್ತು, ಮೀನ್ ನೋಡ್ರಲ್ಲೇ. ಯಸ್ ಭಾಳ ಚೆನ್ನಾಗಿಂದ ಅಂತ ಡಿಸ್ಪ್ಲೇ, ಸ್ವಲ್ಪ ಒಬ್ವಿಯಸ್ಲಿ ಒರಿಜಿನಲ್ ಡಿಸ್ಪ್ಲೇ ಇದ್ದಂಗೆ ಕಾಣ ಅಂತಿಲ್ಲ, ಸ್ವಲ್ಪ ಬ್ಲೂಯಿಶ್ ಕೂಲ್ ಟೋನ್ಸ್ ಇದ್ದಾವೆ. ಟಚ್ ಹಾಕೈತಿ ನೋಡ್ಬೇಕು ನಾನು ಅಷ್ಟೇ ಈಗ. ಯಾ ಗೈಸ್, ಟಚ್ ಸ್ಕ್ರೀನ್ ವರ್ಕಿಂಗ್, ಐಫೋನ್ ಡಿಸೇಬಲ್ಡ್ ಅಂತ. ಈಗ ಇದನ್ನು ರಿಸೆಟ್ ಮಾಡ್ಬೇಕು ನಾನೀಗ. ಆ್ಯಕ್ಚುಲಿ ಸ್ವಲ್ಪ ತಂದು ಚಾರ್ಜಿಂಗ್ ಬಿಡ್ತೇನೆ, ಟಚ್ ಎಲ್ಲ ವರ್ಕ್ ಹಾಕೈತಿ. ಎಸ್ ನಾವು ಇದು ಸ್ವಲ್ಪ ಚಾರ್ಜಿಗೆ ಬಿಡ್ತೀನಿ, ಎಷ್ಟು ಹಾಕೈತಿ ಚಾರ್ಜ್ ಆಗಲಿ. ದೆನ್ ಇದನ್ನು ಪಿ ಸಿ ಕನೆಕ್ಟ್ ಮಾಡಿದ್ರೆ ಪಾಸ್ವರ್ಡ್ ಗೊತ್ತಿಲ್ಲ ನನಗೆ, ದೆನ್ ಕಂಪ್ಲೀಟ್ ರಿಸೆಟ್ ಮಾಡ್ಬಿಡ್ತೀನಿ. ಇದ್ರೊಳಗಂದ್ರೆ ಡಾಟಾ ಏನಿಲ್ಲ ನಮ್ದು. ಎಸ್ ಇದ್ರೊಳಗೆ ಮಜಾ ಬರ್ತೈತೆ ನೋಡ್ರಿಪ್ಪ ಈ ಟೈಪ್ ಎಲ್ಲ ಮಾಡೋದಕ್ಕೆ. ನಾನು ಇದು ಸಣ್ಣ ವಿಧದಲ್ಲಿ ಮಾಡ್ತಿದ್ದೆ, ಭಾಳ ಸಕ್ಸಸ್ಫುಲ್ ಆಗಿಲ್ಲ. ಇದ್ದಿದ್ವೆಲ್ಲ ಓಪನ್ ಮಾಡಿಬಿಡ್ತಿದ್ದೆ, ಅವೆಲ್ಲ ಹಂಗೆ ಹೋಗ್ಬಿಡ್ತಿತ್ತು. ಮಿಕ್ಸಿ ಗಿಕ್ಸಿನ ಓಪನ್ ಮಾಡೀನಿ, ಏನೇನು ಓಪನ್ ಮಾಡೀನಿ, ರಿಮೋಟ್ ಕಂಟ್ರೋಲ್ ಕಾರ್, ಬುಲ್ಡೋಸರ್, ಅದು ಇದು ಎಲ್ಲ ಓಪನ್ ಮಾಡೀನಿ. ಈವನ್ ನಂದು ಹಳೆ ಡ್ರೋನು ನಾನೇ ರಿಪೇರಿ ಮಾಡೀನಿ, ಬೈದೇವಿ ಹೇಳ್ಬೇಕಂದ್ರೆ ಇದು ಓಪನ್ ಮಾಡಿಲ್ಲ ಇನ್ನು.
ಒಂದು ಹಳೆಯ ಡ್ರೋನ್ ಓಪನ್ ಮಾಡಿ ರಿಪೇರ್ ಮಾಡಿದ್ದೆ ನಾನು ಫಸ್ಟ್ ಟೈಮ್ ಕ್ರಾಶ್ ಆದಾಗ. ನನ್ನ ಲ್ಯಾಪ್ಟಾಪು ರಿಪೇರ್ ಮಾಡಿದ್ದೀನಿ. ಎಸ್ ಸೋ ಫಾರ್ ಸೋ ಗುಡ್, ಫ್ರೆಶ್ ಅಪ್ ಆಗ್ತೀನಿ ಇವಾಗ. ಆ್ಯಕ್ಚುಲಿ ನಾನು 12 ಆಗೈತೆ ಇವಾಗ, ಫ್ರೆಶ್ ಅಪ್ ಆಗ್ತೀನಿ. ನಾವು ಓಟ್ಸಿಗೆಲ್ಲ ಕೊಡ್ದೀನಿ, ಬ್ರಷ್ಗೆಸ್ ಎಲ್ಲ ಮಾಡಿದೆ, ಮೊಗಾಗೆ ತೊಳ್ಕೊತೀನಿ. ದೆನ್ ವಿಲ್ ಪ್ರೊಸೀಡ್ ಎಡಿಟಿಂಗ್ ಮಾಡಬೇಕು. ಒಂದು ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೇನು ಆಲ್ರೆಡಿ. ಸೆಕೆಂಡ್ ವೀಡಿಯೋನು ಆಲ್ಮೋಸ್ಟ್ ಲೇಟ್ ಆಗೈತಿ, ಅದನ್ನು ಮಾಡ್ತೀನಿ. ದೆನ್ ನೆಕ್ಸ್ಟ್ ಕುಕಾಣ ಸೀರೀಸ್ ಬರ್ತಾವೆ, ಅದರದ್ದು ವ್ಲಾಗ್ ಮಾಡಿ, ಐ ಮೀನ್ ಅದರದ್ದು ವೀಡಿಯೋ ಎಡಿಟ್ ಮಾಡಬೇಕು. ಆ್ಯಂಡ್ ಇದರದ್ದು ಒಂದು ಐತಿ. ಆ್ಯಂಡ್ ಐಫೋನ್ ಏನೋ ಪ್ರೋಗ್ರೆಸ್ ಕಾಣ ಅಂತಿಲ್ಲ ಅಂತ ನಾನು ನಿಮಗೆ ಫೋಟೋ ಹಾಕ್ತೇನೆ ಅಂತಿಲ್ಲ. ಇಷ್ಟ ಐತಿ, ನಿನ್ನೆ ರಾತ್ರಿ ತೋರಿಸಿದ್ದು, ಬಟ್ ಏನೋ ಗೊತ್ತಿಲ್ಲ. ಸಿಲಿಕಾ ಜೆಲ್ಲು ಅಂತೂ ಆರ್ಡರ್ ಮಾಡೇನಿ, ಅದಿನ್ನು ಸ್ಯಾಟರ್ಡೇ ಬರ್ತದೆ ಅಂತಿಲ್ಲಾರ. ಇವತ್ತು ಟುಡೇ ಈಸ್ ಫ್ರೈಡೇ, ಲೆಟ್ಸ್ ಸಿ ಏನಾಗ್ತೈತೆ ಅಂತ ಗೊತ್ತಿಲ್ಲ. ಫಿಂಗರ್ಸ್ ಕ್ರಾಸ್ಡ್. ಖುಷಿ ಖುಷಿಯಾಗಿರಿ, ನನಗೆ ತಯಾರಿ ಸಿಗೋಣ.